ಹಾಯ್ ನಿಮಗೆ ಗೊತ್ತು ನಾನು ಅದರ ನಾಟಿ ಕೋಳಿ ಇದೆ ಈ ಚಾನಲ್ ಬರೀ ನಾಟಿ ಕೋಳಿ ಬಗ್ಗೆಯೇ ನಾಟಿ ಕೋಳಿ ಬ ಬಿಟ್ಟರೆ ಫಾರ್ಮಿಂಗ್ ಬಗ್ಗೆ ಆಗ್ತಿರ್ತೀನಿ ಅಂತ ಸೊ ನೆನ್ನೆ ಒಂದು ಸಣ್ಣ ಅಡ್ವರ್ಟ್ ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ಹಂಚ್ಕೋತ ಇದ್ದೀನಿ ನಿಮ್ಮ ಹತ್ರ ಆ ತಪ್ಪ ನೀವು ಯಾರು ಕೂಡ ಮಾಡಬೇಡಿ ಅನ್ನೋದು ನನ್ನ ಮನದಾಳದ ಮಾತು ಏನಪ್ಪ ಅಂದರೆ ಹಂಗೆ ಇವಾಗ ಕಮ್ಯುನಿಟಿ ಪೋಸ್ಟ್ ನೋಡಿದರೆಲ್ಲ ಗೊತ್ತಿರುತ್ತೆ ನಾನೊಂದು ಯೂಟ್ಯೂಬಲ್ಲಿ ಪೋಸ್ಟ್ ಹಾಕಿದ್ದೀನಿ ಕಮ್ಯುನಿಟಿ ಪೋಸ್ಟು ಅದು ನೋಡಿದ್ರೆಲ್ಲ ಗೊತ್ತಿದೆ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ಶಿವು ಅನ್ನೋರು ಸರ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಏನಿಲ್ಲ ನಿನ್ನೆ ನಮ್ಮದೊಂದು ನಾಟಿ ಹುಂಜ ಡೆತ್ತಾಗಿದೆ ಸತ್ತೋಗಿದೆ ಅದು ಹೆಂಗ್ ಆಯಿತು ಈ ಏನು ಕಾರಣ ಅನ್ನೋದು ಹೇಳ್ತಿದ್ದೀನಿ ಕೇಳಿ ನಮ್ಮ ನಾವು ಮಾಡೋ ಒಂದು ಸಣ್ಣ ತಪ್ಪಿದೆಯಲ್ಲ ಸಣ್ಣ ತಪ್ಪು ಸಣ್ಣ ಎಡ್ಬಟ್ಟು ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ನೆನ್ನೆ ಮಾಡಿದ್ದು ನಾನು ಮಾಡಿದ್ದು ಉದಾಹರಣೆ ಆ ಸಣ್ಣ ತಪ್ಪು ನಾಲ್ಕುಂಜ ಜೊತೆಯಲ್ಲಿದ್ದು ನಾನೇನು ಮಾಡಿದೆ ಬ ನಾಲ್ಕು ಉಂಜನೂ ಕೂಡ ರೆಗ್ಯುಲರಾಗಿ ಒಂದು ತ್ರೀ ಮಂತಿಂದ ಬೇರೆಯವ್ರ ಹೋಗಿ ಮೇಯ್ತಿತ್ತು ಬೇರೆಯವ್ರ ತೋಟಿಗೆ ಅಲ್ಲಿ ಕಾಲು ಖಾಲಿ ಇತ್ತು ಜಾಗ ಪಾಳಿತ್ತು ಸೊ ಮೇಯ್ತಿತ್ತು ಅವ್ರೇನು ಅಂತಾರಲ್ಲ ಇವಾಗ ಏನು ಮಾಡಿದರೆ ಅದಕ್ಕೆ ಬೆಳೆಸಾಕ್ತೀನಿ ಬೀನಿಸಾಕ್ತೀನಿ ಹುಂಜಗಳ್ನ ಕಟ್ ಹಾಕಿ ಅಂತ ಹೇಳಿದರು ಸೊ ನಾನು ಅದೇ ಕೋಪ ಏನು ಮಾಡಿದೆ ಬಂದೆ ಅದು ಕೂಡ ಹುಂಜ ನನ್ನ ಫೇವ್ರೇಟು ಅದನ್ನು ಬ್ರೀಡಿಗೆ ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಚೆನ್ನಾಗಿತ್ತು ಉಂಜ ಸಕ್ಕತ್ತಾಗಿ ಅದು ಮಾಂಸಕ್ಕೆ ಚೆನ್ನಾಗಾಗ್ತಿತ್ತು ಪ್ಯೂರ್ ನಾಟಿ ಕೊಳ್ಳಿ ಅಲ್ವಾ ಬ್ರೀಡ್ ಅಂತ ಅಪ್ಪ ಮಾರಬೇಕಂತ ನಾನು ಬೇಡ ಅಂತ ಅದೊಂದು ಇಟ್ಕೊಳ್ಬೇಕು ಅಂತ ಇಟ್ಕೊಂಡಿದ್ದೆ ಬಟ್ ಅದೇ ಮುಂಜಾನೆ ಏನೇ ಡೆತ್ ಆಗಿರೋದು ಸೊ ಬೇಜಾರಾಗ್ತಿತ್ತು ಹೆಂಗೆ ಅಂದರೆ ಅವರು ಹೇಳಿದ್ರಲ್ಲ ಮುಟ್ಟು ನಾನೇನು ಮಾಡಿದೆ ಬೆಳಿಗ್ಗೆ ನಮ್ಮ ತೋಟದ ನಾಲ್ಕು ಮುಂಜಾನು ದಾರಕ್ಕೆ ಕಟಾಕ್ಬಿಟ್ಟೆ ಎಲ್ಲಿ ಕಟಾಕಿದ್ದೀನಿ ಮನೆಯೊಳಗೆ ಹಾಕಿಲ್ಲ ಹಿಂದೆ ಕಾಣ್ತಿದ್ದೀಯಲ್ಲಿ ಅಡಿಕೆ ತೋಟ ಮತ್ತು ಬಾಳೆ ತೋಟ ಆ ಬಾಳೆ ತೋಟದೊಳಗೆ ಕಟ್ಟಾಕ್ಬಿಟ್ಟಿದ್ದೀನಿ ನಾನು ಜೊತೆಲೇ ಇದ್ದೆ ಹನ್ನೊಂದೂವರೆ ಹನ್ನೆರಡು ಗಂಟೆವರೆಗೂ ಜೊತೆಲೇ ಇದ್ದೀನಿ ಸೊ ಮುಂಜು ಜೊತೆ ಇಲ್ಲಿ ನೀರು ನೀರು ಇಸ್ಕೊಂಡು ಮುಂಜೋಗಿ ನೋಡ್ಕೊಂಡಿದ್ದೆ ಲಾಶ್ಟ್ ಏನು ಮಾಡಿದೆ ಹೊಟ್ಟೆ ಎಸಿದಿತ್ತಲ್ಲಪ್ಪ ಕೇಳಬೇಕಲ್ಲ ನಾಷ್ಟ ಮಾಡೋಕ್ಕೆ ಮನೆಗೆ ಹೊರಟುಬಿಟ್ಟೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಯಲ್ಲಿ ನಾನು ಕೋಳಿ ಅಟ್ಲೀಸ್ಟ್ ಆವಾಗ್ಲಾದ್ರು ಕೂಡ ಅವನ್ನ ಬಿಚ್ಚಿ ಬಿಟ್ಬಿಟ್ಟಿದ್ರೆ ಬದಿ ಕಳೋದೇನೋ ಇಲ್ಲ ಹೊರಡೆ ಕಟ್ಟಾಕಿದ್ರೆ ಬದ್ದಿ ಕಳೋದೇನೋ ಗೊತ್ತಿಲ್ಲ ನಾನು ಮನೆಗೆ ಹೋದೆ ಮನೆಗೆ ಹೋಗಿದ್ದು ಬರಷ್ಟ್ರಿ ಒನ್ ಅವರಲ್ಲಿ ಮುಂಜೆ ಸತ್ತು ಬಿದ್ದಿದ್ದೆ ಬಂದು ನೋಡಿದ್ರೆ ಇಲ್ಲಿ ತೋಟಕ್ಕೆ ಹಂಚೆ ಸದ್ಬಿದ್ದಿದೆ ಪಕ್ಕ ನಮ್ಮ ನಾಯಿ ಮಲಗಿದೆ ನಾನು ಏನು ಮಾಡಿದೆ ನಮ್ಮ ನಾಯಿ ಹಿಡ್ದಿರ್ಬೇಕು ಅಂದ್ಕೊಂಡು ನಾಯಿ ಮೇಲೆ ಹೋದೆ ಬಟ್ ಅಲ್ಲಿ ಗೊತ್ತಾಯಿತು ನಾಯಿ ಹಿಡ್ದಿಲ್ಲ ಅದು ನಾಯಿ ಸುಮ್ಮನೆ ಮಲಗಿದೆ ನಾಯಿ ಹಿಡ್ದಿದ್ರೆ ಆ ಉಂಜನ್ನ ಬಿಡ್ತಿರ್ಲಿಲ್ಲ ಎತ್ಕೋ ತಿನ್ಕೊಬಿಡೋದು ಫುಲ್ಲು ತಿನ್ಕೊಳ್ಳೋದು ಬಟ್ ಅಲ್ಲೂ ಇಲ್ಲದೆ ಏನು ಇಳ್ದು ಅಲ್ಲೇನಾಗಿದೆ ಮೂರು ಉಂಜ ನೋಡಿದ್ರೆ ಎರಡು ಉಂಜದ ಇನ್ನೊಂದು ಹಂಚಲ್ಲ ಅದನ್ನ ಬಿಚ್ಚಿಬಿಟ್ಟೆ ಫುಟೆ ಮತ್ತೆ ಇನ್ನೊಂದ್ಸತಿ ಏನು ಮಾಡಬೇಕು ಚೆಕ್ ಮಾಡಬೇಕಲ್ಲ ಅನ್ಬಿಟ್ಟು ಕಟ್ ಹಾಕ್ಬಿಟ್ಟು ನಾನು ಅಪ್ಪನ ಓಸ್ಕೊಂಡು ನಾಯಿ ಹಿಡ್ದಿದೆ ಇಲ್ಲ ಬೇರೆ ಹಿಡ್ದು ಅವಾಗ ಗೊತ್ತಾಗಿದ್ದು ಈ ಮುಂಗುಸಿ ಕ್ಷೀರ ಇದ್ದೀರ ಅದು ಅದು ಮತ್ತೆ ಬಂದಿದೆ ಒಂದು ಸತಿ ಹೇಳಿದ್ಮೇಲೆ ಮತ್ತೆ ಬಂದಿದೆ ಅದು ಹಿಡ್ಕೊಳೋಕ್ಕೆ ಅಂತ ಅದು ಏನು ಸೀಜಿದೆ ಗೊತ್ತಾ ಒಂದು ಒಂದು ಕೀರ ಎರಡರಿಂದ ಮೂರು ಕೆ ಜಿ ಬೀಳುತ್ತೆ ಒಂದು ಕೀರ ಎರಡರಿಂದ ಮೂರು ಮೂರು ಕೆ ಜಿ ಬೀಳುತ್ತೆ ಒಂದೊಂದು ಕೀರ ಅಷ್ಟು ದಪ್ಪ ಇದೆ ಕೀರ ಆ ಕೀರ ಬಂದೈತೆ ನೋಡೋ ನಮ್ಮ ನಾಯಿ ಹಿಡ್ದೈತೆ ಅನ್ಕೊಂಡ್ರೆ ನಾಯ ಏನು ಮಾಡಿದ್ದೆ ಆ ಕೀರಾ ಹಿಡಿದ ಕೈ ಕೀರೆಯಿಂದ ಬಚಾವ್ ಮಾಡಿದೆ ಅದನ್ನು ಕೋಳಿನ ನಮಗೆ ವರ್ಷದಕ್ಕೋಸ್ಕರ ನೋಡ್ತಿರ್ಬೋದು ಸೈಡಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ ಯಾಕೋ ಯಾವ ಥರ ಇತ್ತು ಉಂಜ ಅಂತ ಈ ಹುಂಜ ಕಳ್ಕೊಂಡಿರೋದು ಲಾಸ್ಟ್ ಸುಮ್ಮನೆ ಆರು ತಿಂಗಳಿಂದ ಸಾಕಿಬಿಟ್ಟು ಅದನ್ನು ಆರು ಏಳು ತಿಂಗಳಿಂದ ಸಾಕಿಬಿಟ್ಟು ನಾವು ತಿಂದಂಗಲ್ಲ ಇಲ್ಲ ಅದನ್ನು ಮಾರಿಬಿಟ್ಟು ನಾಲ್ಕಾಸು ಸಂಪಾದನೆ ಮಾಡ್ದಂಗಲ್ಲ ಈ ಥರ ಕೀರ ನಾಯಿಗೆ ಅದನ್ನು ಬಲಿ ಕೊಟ್ಬಿಟ್ರೆ ತುಂಬ ಹೊಟ್ಟೆ ಉರಿತದೆ ಅದು ಸಾಕ್ತಾರೆ ಗೊತ್ತಿರುತ್ತೆ ಹೆಂಗಾಗುತ್ತೆ ಅಂತ ಅದರಲ್ಲೂ ಕೂಡ ನಾನು ಫೇರ್ ಬಿಟ್ಟು ನಾನು ಚೆನ್ನಾಗಿ ನಾನು ಚೆನ್ನಾಗೈತೆ ನಾನೇ ಬಿಡೀಕೋಬೇಕು ಮನೆಗೆ ಅಂತ ಇಷ್ಟಪಟ್ಟು ಸಾಕ್ತಿರೋ ಕೋಳಿ ಸೊತ್ತೋಗ್ಬಿಟ್ರೆ ಅಂತೂ ತುಂಬ ಬೇಜಾರಾಗುತ್ತೆ ನಿನ್ನೆ ನನಗೆ ಅದೇ ಫೀಲಾಗಿ ತುಂಬ ಬೇಜಾರಾಗಿ ಸಕ್ಕತ್ತು ಬಟ್ ಈ ತಪ್ಪನ ಯಾರು ಮಾಡೋಕ್ಕೋಗ್ಬಿಡಿ ಕಟಾಕ್ತೀರ ಮನೆಯೊಳಗೆ ಕಟಾಕ್ಬಿಡಿ ಇಲ್ಲ ಪಂದ್ರೆ ಕೂಳ್ ಕೂಳ್ಚಾಕಿ ಈ ನಾಯಿ ಕೀರಾ ಬರೋ ಜಾಗದಲ್ಲಿ ಕಟಾಕ್ಲೇಬೇಡಿ ಕಟಾಕರೆ ಉಳ್ಕೊಳ್ಳಲ್ಲ ಇದು ನಾನು ಮಾಡಿದ್ದು ಎಡಿಗಟ್ಟು ನನ್ನ ತಪ್ಪಿಂದನೇ ಆಗಿರೋದು ಸೊ ಈ ಯಾರು ಯಾರಿಗೂ ಮಾಡೋಕ್ಕೋಗ್ಬಿಡಿ ಅಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್